ಹಿಂಗೆ ಮುಂದುವರಿಸೋಕ್ಕಾಗಲ್ಲ, ಎಲ್ಲೋ ಯಾರೋ ಒಂದು ಕಡೆ ಕಡಿವಾಣ ಹಾಕಲೇಬೇಕು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಕ್ಕೆ ಶುರುವಾಗಿದೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಮುಂಬರೋ ದಿವಸಗಳಲ್ಲಿ ಒಂದಷ್ಟು ಆ ಭಾಗದ ಮಂದಿ ಉಸಿರಾಡೋಕೆ ಸಾಧ್ಯ ಆಗುತ್ತೆ ಆರಾಮವಾಗಿ ಅಂತ. ಲೆಟ್ಸ್ ಮೂವ್ ಆನ್. ರಾಷ್ಟ್ರ ರಾಜಧಾನಿ ದೆಹಲಿ ವಿಷಕಾರಿಕೆ ಆಗಿರುವಂಥ ಬೆನ್ನಲ್ಲೇ ರಾಜಧಾನಿಯನ್ನು ಬದಲಾಯಿಸುವಂತೆ ಬೇಡಿಕೆ ಕೂಡ ಶುರುವಾಯಿತು. ರಾಜಧಾನಿಯನ್ನು ದೆಹಲಿ ಬದಲು ಬೆಂಗಳೂರು ಅಥವಾ ಚೆನ್ನೈಗೆ ಶಿಫ್ಟ್ ಮಾಡಬೇಕು ಅನ್ನೋ ಕೂಗು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಈ ಬಾರಿ ವಾಯುಮಾಲಿನ್ಯದಿಂದ ದೆಹಲಿಯಲ್ಲಿ ಉಸಿರಾಡೋದು ಕಷ್ಟ ಆಗ್ತಿದೆ, ಹೀಗಾಗಿ ರಾಜಧಾನಿಯನ್ನು ಬದಲಾಯಿಸೋದಕ್ಕೆ ಇದು ಸೂಕ್ತ ಕಾಲ ಅಂತ ಟ್ವೀಟಿಗರು ಸುಮ್ಮನೆ ಕೂತಿಲ್ಲ, ಮನವಿ ಮಾಡ್ತಿದ್ದಾರೆ. ಇನ್ನು ದೆಹಲಿಯಲ್ಲಿ ಶೂಟಿಂಗ್ನಲ್ಲಿದ್ದ ನಟಿ ಪ್ರಿಯಾಂಕಾ ಚೋಪ್ರಾ ಕೂಡ ವಾಯುಮಾಲಿನ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮಾಸ್ಕ್ ಧರಿಸ್ಕೊಂಡು ಸೆಲ್ಫಿ ತಗೊಂಡಿರುವಂಥ ಪ್ರಿಯಾಂಕಾ ಚೋಪ್ರಾ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ತುಂಬ ಜನ ಅವ್ರನ್ನೂ ಫಾಲೋ ಮಾಡ್ತಾರೆ, ಎಲ್ಲ ಮಾಸ್ಕ್ ಹಾಕಿ ಸೆಲ್ಫಿ ತೆಗೆದೇ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗಲೇ ಬರೆದಿಟ್ಕೊಳ್ಳಿ, ಅದೊಂದು ದೊಡ್ಡ ಹಂಗಾಮಾಗಿ ಎಲ್ಲರೂ ಕೂಡ ಅದೇ ಥರ ಸೆಲ್ಫಿಗಳು ಪೋಸ್ಟ್ ಮಾಡಿ ಒಂದು ದೊಡ್ಡ ಆಂದೋಲನ ಥರ ಮಾಡೋಕ್ಕೆ ಶುರು ಮಾಡ್ತಾರೆ, ಗ್ಯಾರಂಟಿ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಕಸರತ್ತು ಅಂತಿಮ ಘಟ್ಟ ತಲುಪಿರುವಂಥ ಸನ್ನಿವೇಶದ ಕಂಡು ಬರ್ತಾ ಇದೆ. ಎನ್ ಸಿ ಪಿ ಮಹತ್ವದ ಘೋಷಣೆ ಕೂಡ ಹೊರಹಾಕಿದೆ. ತನ್ನ ರಾಜಕೀಯ ಬದ್ಧ ವೈರಿ ಶಿವಸೇನೆ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದೆ. ಬಿಜೆಪಿಯ ಬೆಂಬಲವಿಲ್ಲದೆ ಸರ್ಕಾರ ರಚಿಸುವ ಪ್ರಸ್ತಾಪವನ್ನು ಶಿವಸೇನೆ ಮಂಡಿಸಿದರೆ ತಮ್ಮ ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ ಅವರು ಸಕಾರಾತ್ಮಕ ದೃಷ್ಟಿಕೋನ ತೆಗೆದುಕೊಳ್ಳುತ್ತಾರೆ ಅಂತ ಎನ್ ಸಿ ಪಿ ಕೂಡ ಹೇಳಿಕೆ ಕೊಟ್ಟಿದೆ. ಇನ್ನು ಸರ್ಕಾರ ರಚನೆಗೆ ಬಿಜೆಪಿ ವಿಫಲವಾದರೆ ತಾನು ಹಕ್ಕು ಮಂಡಿಸುವುದಾಗಿ ಶಿವಸೇನೆ ಕೂಡ ಹೇಳಿದೆ. ಈ ನಡುವೆ ಹಂಗಾಮಿ ಸಿಎಂ ದೇವೇಂದ್ರ ಫಡ್ನವೀಸ್ ರೈತರ ಪರಿಹಾರ ವಿಚಾರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿದ್ರು. ಅದಾದಮೇಲೆ ಮಾತಾಡಿ ಶೀಘ್ರವೇ ಹೊಸ ಸರ್ಕಾರ ರಚನೆ ಆಗುತ್ತೆ, ಈ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿಕೆ ಕೊಟ್ಟರು. ಇನ್ನು ಇತ್ತ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಹಾಗೂ ಶರದ್ ಪವಾರ್ ನಡುವೆ ಚರ್ಚೆ ನಡೀತಿದೆ. ಇನ್ನಷ್ಟೇ ಘೋಷಣೆ ಹೊರಗೆ ಬರಬೇಕು, ಎನಿ ಟೈಮ್ ಅಲ್ಲಿ ಏನು ಬೇಕಾದರೂ ಪೊಲಿಟಿಕಲ್ ಚೇಂಜಸ್ಗಳಾಗುವಂಥ ಎಲ್ಲ ದೃಷ್ಟಿಕೋನ ಕೂಡ ಕಂಡು ಬರ್ತದೆ. ಮೊನ್ನೆ ದೆಹಲಿಯ 30,000 ಕೋರ್ಟ್ ಆವರಣದಲ್ಲಿ ವಕೀಲರು ಹಾಗೂ ಪೊಲೀಸರ ನಡುವೆ ಭಾರೀ ಹೊಡೆದಾಟ ನಡೆದಿತ್ತು. ಪಾರ್ಕಿಂಗ್ ವಿಚಾರಕ್ಕೆ ನಡೆದಂಥ ಈ ಗಲಾಟೆ ಕೊನೆಗೆ ಹಲವು ವಕೀಲರು ಹಾಗೂ ಪೊಲೀಸರು ಆಸ್ಪತ್ರೆಗೆ ದಾಖಲಾಗೋಗೆ ಅಂದರೆ ತೀವ್ರ ಸ್ವರೂಪ ಕೂಡ ಪಡ್ಕೊಳ್ತು. ದೃಶ್ಯಾವಳಿಗಳನ್ನ ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೀವಿ. ಈ ಗಲಾಟೆ ಇಷ್ಟಕ್ಕೆ ನಿಂತಿಲ್ಲ, ಇವತ್ತು ವಕೀಲರ ಗುಂಪೊಂದು ಮತ್ತೆ ಪೊಲೀಸರ ಮೇಲೆ ಹಲ್ಲೆ ಮಾಡಿತು. ದೆಹಲಿಯ ಸಾಕೇತ್ ಕೋರ್ಟ್ ಹತ್ರ ಪೊಲೀಸ್ ಪೇದೆಯನ್ನು ತಡೆದು ಕೆಲ ವಕೀಲರು ಥಳಿಸಿದ್ದಾರೆ. ಹಲ್ಲೆಗಾದವರು ಸಾಕೇತ್ ಪೊಲೀಸ್ ಠಾಣೆಯ ಪೇದೆ ಅಂತ ಕೇಳಬಹುದು. ತುಂಬಾ ವರ್ಷದಿಂದ ಬೆಂಗಳೂರಲ್ಲೂ ಹಂಗೆ ನಡೆದಿತ್ತು, ವಕೀಲರು ಈ ಕಡೆ